ಬಿಜೆಪಿಯಲ್ಲಿ ಸಚಿವಾಕಾಂಕ್ಷಿ ಶಾಸಕರಿಗೆ ತಳಮಳವೋ ತಳಮಳ. ಕಾರಣ ಬಿಎಸ್ವೈ ಸದ್ಯದಲ್ಲೇ ದೆಹಲಿ ಫ್ಲೈಟ್ ಅನ್ನು ಹತ್ತಲಿದ್ದಾರೆ. ಹೀಗಾಗಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಒಂದು ಟೆನ್ಷನ್ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ತಮ್ಮನ್ನ ಸಂಪುಟದಿಂದ ಕೈಬಿಡ್ತಾರ ಅಂತ ಒಂದು ಆತಂಕವೂ ಸಹ ಶುರುವಾಗಿದೆ. ಇದೇ ವಾರ ಹೈಕಮಾಂಡ್ ಭೇಟಿ ಮಾಡಲಿರುವ ಸಿಎಂ ಸಚಿವಾಕಾಂಕ್ಷಿಗಳಿಂದ ಲಾಭಿ ಹಲವರ ವಿರುದ್ಧ ಚಾಡಿ. ಬಿಜೆಪಿಯಲ್ಲಿ ಹಲವು ತಿಂಗಳಿಂದ ಒಂದಲ್ಲ ಒಂದು ಕಾರಣಗಳಿಂದ ಮುಂದೆ ಹೋಗ್ತಿದ್ದ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಸದ್ಯದಲ್ಲೇ ಮುಹೂರ್ತ ಫಿಕ್ಸ್ ಆಗಲಿದೆ. ಇದೇ ವಾರ ಸಿಎಂ ಯಡಿಯೂರಪ್ಪ ಸಂಭಾವ್ಯ ಸಚಿವರ ಪಟ್ಟಿ ಹಿಡಿದು ದೆಹಲಿಗೆ ತೆರಳುವ ಸಾಧ್ಯತೆಯೂ ಇದೆ. ಹೀಗಾಗಿ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿಗೆ ತಳಮಳ ಶುರುವಾಗಿದೆ. ಸಂಪುಟ ವಿಸ್ತರಣೆಯು ಪುನರ್ರಚನೆಯು ಅನ್ನೋದು ದೆಹಲಿ ದೊರೆಗಳ ಸಮ್ಮುಖದಲ್ಲಿಯೇ ನಿರ್ಧಾರವಾಗಲಿದೆ. ಸಂಪುಟ ಪುನರ್ರಚನೆಯ ವೇಳೆ ಯಾರನ್ನ ಕೈಬಿಡಬಹುದು ಎಂಬ ತಲೆನೋವು ಹಾಲಿ ಸಚಿವರಿಗಿದೆ. ಇನ್ನು ಸಂಪುಟ ಸೇರೋಕೆ ಹಲವು ಬಿಜೆಪಿ ಶಾಸಕರು ತುದಿಗಾಲ ಮೇಲೆ ನಿಂತಿದ್ದಾರೆ. ಇನ್ನು ಶಾಸಕ ಅರವಿಂದ ಲಿಂಬಾವಳಿಗೆ ಮಂತ್ರಿ ಸ್ಥಾನ ಡೌಟ್ ಅಂತ ಹೇಳಲಾಗ್ತಿದೆ. ಲಿಂಬಾವಳಿಗೆ ಮಂತ್ರಿ ಸ್ಥಾನ ಕೊಡೋದು ಬೇಡ ಅಂತ ಬಿಎಸ್ವೈ ಆಪ್ತರು ಪಟ್ಟು ಹಿಡಿದಿದ್ದಾರಂತೆ. ನಾಯಕತ್ವ ಬದಲಾವಣೆ ವದಂತಿ ಹರಡಿದ್ದೇ ಲಿಂಬಾವಳಿ. ಹೀಗಾಗಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಡಿ, ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿಯೇ ಈ ವದಂತಿ ಹಬ್ಬಿಸಿದ್ದು ಅರವಿಂದ ಲಿಂಬಾವಳಿ. ಹೀಗಾಗಿ ಮಂತ್ರಿ ಸ್ಥಾನ ನೀಡಬೇಡಿ ಅಂತ ಸಿಎಂ ಪರಮಾಪ್ತ ಶಾಸಕರು ಸಿಎಂಗೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಎಂ ಯಡಿಯೂರಪ್ಪ ಅವರಿಗೂ ಲಿಂಬಾವಳಿ ವದಂತಿ ಹರಡಿಸಿರುವ ವಿಷಯ ಗೊತ್ತಿದೆ. ಹೀಗಾಗಿ ಲಿಂಬಾವಳಿ ಮೇಲೆ ಸಿಎಂ ಮುನಿಸಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಅರವಿಂದ ಲಿಂಬಾವಳಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ನೇಮಕಗೊಳಿಸಿ ಕಟೀಲ್ ಆದೇಶ ಹೊರಡಿಸಿದ್ದಾರೆ. ಪಕ್ಷದಲ್ಲಿ ಜವಾಬ್ದಾರಿ ನೀಡಿದ ಮೇಲೆ ಸಚಿವ ಸ್ಥಾನ ನೀಡೋದು ಡೌಟ್ ಎನ್ನಲಾಗ್ತಿದೆ. ಇತ್ತ ಸಿಪಿ ಯೋಗೇಶ್ವರ್ ಮಂತ್ರಿಯಾಗೋದಿಕ್ಕೆ ಕೆಲ ಶಾಸಕರ ವಿರೋಧ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಎಂಟಿಬಿ ನಾಗರಾಜ್, ಅಡಗೂರು ವಿಶ್ವನಾಥ್ಗೂ ಮಂತ್ರಿ ಸ್ಥಾನ ನೀಡ್ತೀರಿ ಅಂದರೆ ಸೋತ ಎಷ್ಟು ಜನರನ್ನ ಮಂತ್ರಿ ಮಾಡ್ತೀರಿ? ಸವದಿ ಈಗಾಗಲೇ ಡಿಸಿಎಂ ಆಗಿದ್ದಾರೆ. ಎಂಟಿಬಿ ನಾಗರಾಜ್, ಸಿಪಿವೈ, ಎಚ್ ವಿಶ್ವನಾಥ್ರನ್ನು ಮಂತ್ರಿ ಮಾಡ್ತೀರಿ ಎಂದಾದರೆ ನಮ್ಮ ಗತಿಯೇನು ಅಂತ ಕೆಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಎಲ್ಲವೂ ದೆಹಲಿಯಲ್ಲಿ ತೀರ್ಮಾನ ಆಗಲಿದೆ ಅಂತ ಸಿಎಂ ಹೇಳಿದ್ದಾರೆ ಎನ್ನಲಾಗಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಟಿವಿ 5.